ಕುಮಟಾಪಟ್ಟಣದ ಹನುಮಂತಪೆಂಡೆ ಸರ್ಕಾರಿ ಪ್ರಿಯು ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳು ಉಪನ್ಯಾಸಕರಿಗೆ ಪೆನ್ನು ಪುಷ್ಪವನ್ನು ನೀಡುವ ಮೂಲಕ ಶಿಕ್ಷಕ ದಿನಾಚರಣೆಯನ್ನು ವಿಶೇಷವಾಗಿ ಆಚರಿಸಿದರು ಶಿಕ್ಷಕ ದಿನಾಚರಣೆಯ ನಿಮಿತ್ತ ಕುಮಟಾಪಟ್ಟಣದ ಹನುಮಂತ ಬೆಣ್ಣೆ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸಂಘಟಿಸಿದ ಕಾರ್ಯಕ್ರಮದಲ್ಲಿ ಐವತ್ತೇಳು ಉಪನ್ಯಾಸಕರಿಗೆ ಪುಷ್ಪ ಮತ್ತು ಪೆನ್ನುಗಳನ್ನು ವಿತರಿಸುವ ಮೂಲಕ ಗೌರವ ಸಲ್ಲಿಸಿದ ವಿದ್ಯಾರ್ಥಿಗಳು ಶಿಕ್ಷಕ ದಿನಾಚರಣೆಯ ಶುಭಾಶಯ ಕೋರಿದರು ಕಾಲೇಜು ಪ್ರಾಂಶುಪಾಲರಾದ ಸತೀಶ್ ನಾಯ್ಕ ಅವರು ಸರ್ವಪಲ್ಲಿ ರಾಧಾಕೃಷ್ಣ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಳಿಕ ಶಿಕ್ಷಕ ದಿನಾಚರಣೆಯ ಬಗ್ಗೆ ಮಾತನಾಡಿದ ಅವರು ಗುರುಗಳಿಗೆ ಗೌರವ ನೀಡುವಂತೆ ಕಿವಿಮಾತು ಹೇಳಿದರು ಹಿರಿಯ ಉಪನ್ಯಾಸಕ ಆರ್ಎಚ್ ನಾಯಕ್ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಕಾರುಣ್ಯ ವೆಂಕಟೇಶ್ ಭೂಮಿಕಾ ನಾಗೇಶ್ ನಾಗೇಶಿಣಿ ಮಾತನಾಡಿದರು ವಿದ್ಯಾರ್ಥಿ ನಾಯಕರಾದ ರೋಹನ್ ಮತ್ತು ಉಮೇಶ್ ಸ್ವಾಗತಿಸಿದರು ಮೈತ್ರಿ ನಾಯ್ಕ್ ನಿರೂಪಿಸಿದರು ಹರ್ಷಿದ ಭಂಡಾರ್ಕರ್ ವಂದಿಸಿದರು ಇನ್ನು ಕುಮಟಾ ತಾಲೂಕಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಇಲಾಖಾ ಕ್ರೀಡಾಕೂಟದಲ್ಲಿ ಪಟ್ಟಣದ ಸರ್ಕಾರಿ ಹನುಮಂತ ಬೆಣ್ಣೆ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಕಬಡ್ಡಿ ಆಟದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ನಾಲ್ಕುನೂರು ಮೀಟರ್ ಓಟ ಹಾಗೂ ಐದು ಕಿಲೋ ಮೀಟರ್ ಕ್ರಾಸ್ ಕಂಟ್ರಿ ಓಟದಲ್ಲಿ ಮಾಲ್ತೇಶ್ ಎಂಎಚ್ ದ್ವಿತೀಯ ಹಾಗೂ ಪ್ರಥಮ ಸ್ಥಾನ ಪಡೆದಿರುತ್ತಾನೆ ನಾಲ್ಕು ಇಂಟು ಹಂಡ್ರೆಡ್ ಮೀಟರ್ ರಿಲೇಯಲ್ಲಿ ಪ್ರಥಮ ಸ್ಥಾನ ಎಂಟುನೂರು ಮೀಟರ್ ಓಟದಲ್ಲಿ ಚಂದ್ರಶೇಖರ್ ಗೌಡ ಪ್ರಥಮ ಮೂರು ಸಾವಿರ ಮೀಟರ್ ಓಟದಲ್ಲಿ ನರೇಂದ್ರ ಗೌಡ ಪ್ರಥಮ ಹಾಗೂ ನಿಖಿಲ್ ಪಟ್ಗಾರ್ ದ್ವಿತೀಯ ಪೋಲ್ವಾಲ್ನಲ್ಲಿ ದರ್ಶನ್ ಗೌಡ ಪ್ರಥಮ ಹೇಮಂತ್ ಭಂಡಾರಿ ದ್ವಿತೀಯ ಹ್ಯಾಮರ ಎಸತದಲ್ಲಿ ಸಂದೀಪ್ ಗೌಡ ಪ್ರಥಮ ನೂರು ಮೀಟರ್ ಹೆಣ್ಣು ಮಕ್ಕಳ ಓಟದಲ್ಲಿ ಶಾಲಿನಿ ಗೌಡ ದ್ವಿತೀಯ ಮತ್ತು ಜಾವಲಿನ್ನಲ್ಲಿ ಪ್ರಥಮ ಐದು ಸಾವಿರ ಮೀಟರ್ ನಡಿಗೆಯಲ್ಲಿ ನಮ್ರತಾ ನಾಯ್ಕ್ ಪ್ರಥಮ ನಂದಿತಾ ಪಟ್ಗಾರ್ ದ್ವಿತೀಯ ನೂರ ಹತ್ತು ಮೀಟರ್ ಹರ್ಡಲ್ಸ್ನಲ್ಲಿ ತನುಶ್ರೀ ಮಡಿವಾಳ್ ಪ್ರಥಮ ನೂವತ್ ಮೀಟರ್ ಮೀಟರ್ ಹರ್ಡಲ್ಸ್ನಲ್ಲಿ ತೇಜಸ್ವಿ ಹರಿಕಾಂತ್ ಪ್ರಥಮ ಕಶೀಶ್ ಗೌಡ ದ್ವಿತೀಯ ದ ದ ಗೌಡ ದ ದ್ವಿತೀಯ ಜಲಿ ನೇತೃತ್ವದಲ್ಲಿ ಗೌಡ ಪ್ರಥಮ ಮಧುರಾವ್ ಗೌಡ ದ್ವಿತೀಯ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ವಿಜೇತ ವಿದ್ಯಾರ್ಥಿಗಳಿಗೆ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಶಾಸಕರಾದ ದಿನಕರ್ ಕೆ ಶೆಟ್ಟಿ ಮತ್ತು ಕಾಲೇಜಿನ ಪ್ರಾಚಾರ್ಯರಾದ ಸತೀಶ್ ಬಿ ಹಾಗೂ ಕ್ರೀಡಾ ವಿಭಾಗದ ಉಪನ್ಯಾಸಕರಾದ ನಾಗರಾಜ್ ಬಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ